ಹಾಸನ ಟಿಕೆಟ್ ಹಂಚಿಕೆ ವಿಚಾರ ಕುಮಾರಸ್ವಾಮಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಸನದಿಂದ ಯಾರು ಜೆಡಿಎಸ್ ಅಭ್ಯರ್ಥಿ ಅನ್ನೋ ಪ್ರಶ್ನೆ ಗೊಂದಲ. ಕ್ಲೈಮ್ಯಾಕ್ಸ್ ಹಂತ ತಲುಪದೆ ಹಾಸನ ಕದನ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೆಚ್ಡಿಕೆ ಮುಂದಾಗಿದ್ದಾರೆ. ಹಾಸನ ಕ್ಷೇತ್ರದ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಹೆಚ್ಡಿಕೆ. ನಾಳೆ ಬೆಂಗಳೂರಿನಲ್ಲಿ ಹಾಸನ ಮುಖಂಡರ ಸಭೆ ಇದೆ. क्षेत्र टिकेट हंचिके बगे अभिप्राय संग्रहिस्तारे कुमारस्वामी अवरु. हासन कार्यकर्तरिगू कूड़ा कुमारस्वामी अवरु बुलावना नीडिदारे सभेगे हाजरागुवंते. एचडीके कचेरियिंदले फोन माड़ी सभेगे आह्वानवन्न नीडलागिदे. सुमारु 300 जन प्रमुख ಮುಖಂಡರು ಜೆಡಿಎಸ್ನ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗುತ್ತಾರೆ. ಅಭ್ಯರ್ಥಿ ಯಾರಾದರೂ ಗೆಲುವು ಜೆಡಿಎಸ್ ಗೆ. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುಲಭ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಾರೆ. ಎಲ್ಲರ ಅಭಿಪ್ರಾಯ ಪಡೆದು ಹಾಸನ ಟಿಕೆಟ್ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಯಾರಿಗೆ ಕೊಟ್ರೆ ಜೆಡಿಎಸ್ ಗೆ ಸುಲಭವಾಗಿ ಗೆಲುವು ಲಭಿಸುತ್ತೆ. ಹೆಚ್ಡಿಕೆ ಅವರಿಗೆ ದೊಡ್ಡ ತಲೆನೋವು ಅಂತಾನೆ ಹೇಳಬಹುದು. ಹಾಸನ ವಿಧಾನಸಭಾ ಕ್ಷೇತ್ರ ಗೌಪ್ಯ ವರದಿ ಅಭಿಪ್ರಾಯ ಎಲ್ಲವನ್ನೂ ಸೇರಿಸಿ ತದನಂತರ ಟಿಕೆಟ್ ಫೈನಲ್ ಹಂಚಿಕೆ ಮಾಡುವಂತದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ನಾಳೆಯ ಕುಮಾರಸ್ವಾಮಿ ಅವರ ಸಭೆ ಈಗಾಗಲೇ ಹಾಸನ ಕ್ಷೇತ್ರದ ಸರ್ವೆಯನ್ನ ಮಾಡಿಸಿ ವರದಿಯನ್ನ ತರಿಸಿಕೊಂಡಿದ್ದಾರೆ ಹೆಚ್ಡಿಕೆ. ಅದಾದ ನಂತರ ಈಗ ಅಭಿಪ್ರಾಯವನ್ನ ಕಲೆ ಹಾಕುವಂತದ್ದು ಮುಖ್ಯ ಆಗುತ್ತೆ. ಯಾಕಂದ್ರೆ ಕುಟುಂಬ ರಾಜಕಾರಣ ಅನ್ನೋ ಒಂದು ಅಣೆಪಟ್ಟಿ ಕುಮಾರಸ್ವಾಮಿಯವರ ಕುಟುಂಬಕ್ಕಿದೆ. ಹೀಗಾಗಿ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಳ್ಳಬೇಕು ಅಂದ್ರೆ ಸ್ವರೂಪ್ ಅವರಿಗೆ ಟಿಕೆಟ್ ನೀಡಬೇಕಾಗುತ್ತೆ. ಸ್ವರೂಪ್ ಅವರಿಗೆ ಟಿಕೆಟ್ ನೀಡಿ ಏನಾದರೂ ಸೋತ್ರೆ ಮುಖಭಂಗ ಆಗುತ್ತೆ. ಭವಾನಿ ರೇವಣ್ಣನವರನ್ನು ಕೂಡ ಸಮಚಾಯಿಸಿಕೊಂಡು ಹೋಗಬೇಕಾಗಿರುವಂತ ಕೆಲಸ ಹೆಚ್ಡಿಕೆ ಅವರದು. ಬಂದರೆ ಹಾಸನ ಟಿಕೆಟ್ ಗಾಗಿ ಭವಾನಿ ರೇವಣ್ಣನವರು ಪಟ್ಟು ಹಿಡಿದ್ರೆ ಮತ್ತೊಂದು ಕಡೆ ಹೆಚ್ಡಿ ರೇವಣ್ಣ ಮೂಲಕ ಒತ್ತಡವನ್ನ ಭವಾನಿ ರೇವಣ್ಣನವರು ಹೇರ್ತಿದ್ದಾರೆ. ಬಹಿರಂಗವಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊತಾರೆ ಭವಾನಿ ರೇವಣ್ಣನವರು. ಮತ್ತೊಂದೆಡೆ ಸ್ವರೂಪ್ ಅವರು ಚುನಾವಣಾ ಸಿದ್ಧತೆ ನಡೆಸುತ್ತಿದ್ದಾರೆ. ಟಿಕೆಟ್ ವಿಚಾರವಾಗಿ ಹೆಚ್ಡಿಕೆಗೆ ಕಾರ್ಯಕರ್ತರಿಂದ ಮನವಿ ಕೂಡ ಬಂದಿರುವಂತದ್ದು. ಕುಟುಂಬಕ್ಕೆ ಮನೆ ಹಾಕಬೇಡಿ ಅಂತ ಕಾರ್ಯಕರ್ತರು ಮನವಿಯನ್ನ ಮಾಡುತ್ತಿದ್ದಾರೆ ಹೆಚ್ಡಿಕೆ ಬಳಿ. ಸ್ವರೂಪ್ಗೆ ಟಿಕೆಟ್ ನೀಡಿದ್ರೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ. ಹೌದಪ್ಪ, ಬೇರೆಯವರಿಗೂ ಅವಕಾಶ ಇದೆ ಜೆಡಿಎಸ್ ನಲ್ಲಿ ಅಂತ. ಭವಾನಿಗೆ ಟಿಕೆಟ್ ನೀಡಿದ್ರೆ ಮತಗಳ ಧ್ರುವೀಕರಣ ಆಗೋ ಸಾಧ್ಯತೆ ಇದೆ. ಹಾಸನದಲ್ಲಿ ಹೆಚ್ಚಾಗದೆ ದಾಸ ಒಕ್ಕಲಿಗ ಮತಗಳು ಇರುವಂತದ್ದು. ಈ ಎಲ್ಲಾ ಕಾರಣಕ್ಕೆ ಕುಟುಂಬದವರಿಗೆ ಟಿಕೆಟ್ ನೀಡದಂತೆ ಕಾರ್ಯಕರ್ತರು ಹೆಚ್ಡಿಕೆಗೆ ಮನವಿಯನ್ನ ಮಾಡಲಾಗ್ತಾ ಇದ್ಯಂತೆ. ಭವಾನಿ ರೇವಣ್ಣನವರು ಒಂದ ಕಡೆ ನನಗೆ ಟಿಕೆಟ್ ಬೇಕು ಅಂತ ಪಟ್ಟಿದ್ರೆ ಮತ್ತೊಂದು ಕಡೆ ಕಾರ್ಯಕರ್ತರು ಹೆಚ್ಡಿಕೆಗೆ ಹೇಳ್ತಿರುವಂತ ಮಾತು ಏನಪ್ಪ ಅಂದ್ರೆ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿ, ಈಜಿಯಾಗಿ ಗೆಲ್ತಾರೆ. ದಾಸೋಕ್ಕಲಿಗ ಮತಗಳು ಜಾಸ್ತಿ ಇದೆ. ದಾಸೋಕ್ಕಲಿಗ ಮತಗಳು ಜೆಡಿಎಸ್ ನಿಂದ ಅಭ್ಯರ್ಥಿ ಆದ್ರೆ ಸ್ವರೂಪ್ ಅವರಿಗೆ ಮತ ಬರುತ್ತೆ. ಹೀಗಾಗಿ ಜೆಡಿಎಸ್ ಗೆ ಗೆಲುವು ಸುಲಭ ಆಗುತ್ತೆ. ಜೊತೆಗೆ ಭವಾನಿ ರೇವಣ್ಣನವರಿಗೆ ಕೊಟ್ರೆ ಬೇರೆಯವ್ರಿಗೆ ಅವಕಾಶ ಇಲ್ಲ ಜೆಡಿಎಸ್ ನಲ್ಲಿ ಅನ್ನೋ ಒಂದು ಮಾತಿಗೆ ಪುಷ್ಟಿ ಕೊಟ್ಟಂಗಾಗತ್ತೆ. ಹೀಗಾಗಿ ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದಾದ್ರೆ ನೀವು ಸ್ವರೂಪ್ಗೆ ಟಿಕೆಟ್ ನೀಡಬೇಕು ಅಂತ ಕಾರ್ಯಕರ್ತರು ಕೂಡ ಮನವಿ ಮಾಡುತ್ತಿದ್ದಾರೆ ಹೆಚ್ಡಿಕೆ ಬಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ. ರೂಪೇಶ್, ಕುಟುಂಬ ರಾಜಕಾರಣ ಅನ್ನೋ ಒಂದು ಅಣೆಪಟ್ಟಿ ಈಗಾಗಲೇ ಜೆಡಿಎಸ್ ಗೆ ಇದೆ. ಸೊ ಇದು ಬೇಡ ಅಂದ್ರೆ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು, ಭವಾನಿ ರೇವಣ್ಣನವರು ನನಗೆ ಬೇಕು ಅಂತ. ಸೊ ಫೈನಲ್ ಹಂತ ತಲುಪಿರುವಂತದ್ದು, ನಾಳೆ ಸಭೆ ಇದೆ, ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ವಿಜಯಲ್ಲಿ ಪ್ರಮುಖವಾಗಿ ಹಾಸನ ಟಿಕೆಟ್ ಸಂಬಂಧಪಟ್ಟಂತೆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರು ಹೇಳ್ತಕ್ಕಂಥದ್ದು, ಇಲ್ಲಿ ಏನಾದ್ರೂ ಭವಾನಿ ರೇವಣ್ಣ ಅವರಿಗೆ ನೀವು ಸ್ಪರ್ಧೆ ಮಾಡ್ಲಿಕ್ಕೆ ಟಿಕೆಟ್ ಅನ್ನು ನೀಡಿದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಹಣೆ ಕುಟ್ಟಿ ದೊಡ್ಡದಾಗುತ್ತೆ. ಅದೇ ರೀತಿಯಾಗಿ ಕಾರ್ಯಕರ್ತರ ಒಂದಿಷ್ಟು ಅಳಲು ಬಿಡ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಸ್ವರೂಪ್ ಅವರು ಚುನಾವಣಾ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ಸಿದ್ಧತೆಯನ್ನ ಮಾಡ್ತಾ ಇದ್ದು ಅದಾದ ನಂತರ ಸೋಲಿನ ಬಳಿಕವಾಗಿ ಕ್ಷೇತ್ರದಲ್ಲೇ ಒಂದು ಸಕ್ರಿಯವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಭವಾನಿ ರೇವಣ್ಣ ಅವರು ಈಗ ಸ್ಪರ್ಧೆ ಮಾಡುವಂತ ಚರ್ಚೆಗಳು ನಡೀತಾ ಇದೆ. ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಹೀಗಾಗಿ ಎಲ್ಲರೂ ಭವಾನಿ ರೇವಣ್ಣ ಅವರಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ಟಿಕೆಟ್ ಅನ್ನು ನೀಡಿದ್ರೆ ಕುಟುಂಬ ರಾಜಕಾರಣ ಹಾಳೆ ಕೊಟ್ಟಿ ಇನ್ನಷ್ಟು ದೊಡ್ಡದಾಗತ್ತೆ. ಮುಂದೆ ಇದು ಬೇರೆ ಕ್ಷೇತ್ರ, ಯಾಕಂದ್ರೆ ಹಾಸನದಲ್ಲೇನೋ ಕಷ್ಟಪಟ್ಟು ಒಂದು ಫೈಟ್ ಮಾಡ್ಕೊಂಡು ಬಂದು ಗೆಲ್ಬಹುದು, ಆದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಂಡ್ಯ ಇರಬಹುದು, ಬೇರೆ ಬೇರೆ ಉಳಿದ ರಾಜ್ಯದ ಕ್ಷೇತ್ರಗಳಲ್ಲಿ ಇದು ಸಮಸ್ಯೆಗಳಾಗುತ್ತೆ. ಒಂದು 2% ವೋಟರ್ ಸೇರಿಗೂ ಕೂಡ
ಕಡಿಮೆ ಆಗುತ್ತೆ. ಯಾಕಂದ್ರೆ ಮಂಡ್ಯದಲ್ಲಿ ನಿಖಿಲಿತಗಳು ಕೂಡ ಆ ರೀತಿ ಈ ಒಂದು ಕುಟುಂಬ ರಾಜಕಾರಣ ವಿರೋಧಿ ಅಲೆ ಇದ್ದಿತ್ತು. ಇದೇ ರೀತಿ ಹೀಗೆ ಇದೇ ರೀತಿಯಾಗಿ ಒಂದು ಹಾಸನಲ್ಲೂ ಕೂಡ ವಿರೋಧಿಗಳು ಒಂದಾಗಬಹುದು ಅಂತ ಚರ್ಚೆಗಳು ನಡೀತಾ ಇದೆ. ಹೀಗಾಗಿನೇ ಒಂದಿಷ್ಟು ಲಾಭ ನಟ್ಟು ಲೆಕ್ಕಾಚಾರ ಹಾಕಬೇಕು ಅಂತ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ವರೂಪ್ ಅವರು ಮತ್ತೆ ಸ್ವರೂಪ್ ಅವರ ಟೀಮ್ ಈ ಚುನಾವಣಾ ರಾಜಕಾರಣ ಸಕ್ರಿಯವಾಗಿ ಭಾಗವಹಿಸಲೇ ಇಲ್ಲ ಅಂದ್ರೆ ಜೆಡಿಎಸ್ ಗೆಲ್ಲುವುದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ನಾಳೆ ಒಂದು ಸಭೆಯನ್ನ ಮಾಡ್ತಾ ಇದ್ದೀರಿ. ಈ ಸಭೆಯಲ್ಲಿ ನಮ್ಮ ಒಂದು ಒಂದಿಷ್ಟು ಅಳಲುಗಳನ್ನ ಅಹವಾಲುಗಳನ್ನ ಪರಿಗಣಿಸಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಬಳಿ ಕಾರ್ಯಕರ್ತರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆಯ ಗೋಮುಖ್ಯ ಮೀಟಿಂಗ್ ಆಗುತ್ತೆ. ಯಾಕಂದ್ರೆ 18ನೇ ತಾರೀಕೆ ವೈಟಿಂಗ್ ಅನ್ನ ಆಗಿ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಹೇಳಲಾಗಿತ್ತು. ಆದ್ರೆ ಆ ಮೀಟಿಂಗ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ದೊಡ್ಡ ಮಟ್ಟದ ಚರ್ಚೆಗಳಾಗಿರ್ಲಿಲ್ಲ. ಹೀಗಾಗಿ ನಾಳೆ ಒಂದಿಷ್ಟು ಫೈನಲ್ ಮೀಟಿಂಗ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಹಾಸನ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಲಿಸ್ಟ್ ಅನ್ನು ಬಿಡೋದಿಲ್ಲ. ಎರಡನೇ ಲಿಸ್ಟ್ ಅಲ್ಲೇ ನಾವು ಹಾಸನದ ಅಭ್ಯರ್ಥಿ ಕೂಡ ಹೆಸರನ್ನ ಬಿಡ್ತೇವೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಹಾಸನದ ಲಿಸ್ಟ್ ಅನ್ನು ಕೂಡ ಅಂದ್ರೆ ಓವರ್ಆಲ್ ಲಿಸ್ಟ್ ಅನ್ನ ಆದಷ್ಟು ಬೇಗ, ಯಾಕಂದ್ರೆ ಮಾರ್ಚ್ ಹತ್ತರೊಳಗಡೆ ಬಿಡಬೇಕಾಗತ್ತೆ. ಹೀಗಾಗಿ ಒಂದೊಂದೇ ಕ್ಷೇತ್ರಗಳು, ಯಾಕಂದ್ರೆ ಯಾವ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಟ್ರವರ್ಸಿ ಇಲ್ಲ ಆ ಕ್ಷೇತ್ರಗಳು ಬಿಡಲಿಕ್ಕೆ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಹಾಸನದ ವಿಚಾರ ನಮ್ಗೆ ಕಾಂಟ್ರವರ್ಸಿನೆಲ್ಲ ಒಂದು ಕೂತು ಸೂಕ್ತವಾಗಿರತಕ್ಕಂತ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಹಾಸನದಲ್ಲಿ ಇರ್ತಕ್ಕಂಥ ಹಾಸನದ ಟಿಕೆಟ್ ಯಾರಿಗೆ ಅನ್ನೋದನ್ನ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಕಂತ ಸಿದ್ಧತೆ ಕೂಡ ಮಾಡಲಾಗ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮಲ್ಲ ಡೀಟೇಲ್ಸ್ಗೆ. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.